ನನ್ನ ಮೇಲೆ ಬಂದಿರುವ ಆರೋಪಕ್ಕೆ ಹುರುಳಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನ್ನ ಮೇಲೆ ಮಾಡುತ್ತಿರುವ ಭ್ರಷ್ಟಾಚಾರದ ಆರೋಪದಲ್ಲಿ ಹುರುಳಿಲ್ಲ ಎಂದರು. ನನ್ನ ಕೈಬಾಯಿ ಒಳ್ಳೆಯದಿದೆ, ಹೊಟ್ಟೆಗೆ ಅನ್ನವನ್ನೇ ತಿನ್ನುವುದು. ನಮ್ಗೆ ಆಗದವರು ಪ್ರತಿಭಟನೆ ಮಾಡಿದ್ರೆ ಮಾಡಲಿ ಬಿಡಿ ಎಂದ್ರು. ರೈತರ ಜೊತೆ ಚರ್ಚೆ ಮಾಡಿ, ನಿಮ್ಮ ಒತ್ತಾಯ ಏನು? ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು, ವಾಪಸ್ ಪಡಿಬೇಕು. ಇವತ್ತು ನೀವು ಇಲ್ಲಿ ಬಂದಿದ್ದೀರಿ, ಈಗ ನೀವು ಬಂದಿದ್ದಕ್ಕೆ ಇನ್ನೂ ಹಲವಾರು ರೈತ ಸಂಘಟನೆಗಳು ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ, ನಿಮ್ಮ ಮೇಲೆ ಒಂದು ಗಂಭೀರ ಆರೋಪ ಇದೆ ಅಂತೇಳಿ, ಪ್ರತಿಭಟನೆಗೆ ಏನು ಹೇಳ್ತೀರಿ? ನೋಡಿ, ಪ್ರತಿಭಟನೆ ಮಾಡಲಿಕ್ಕೆ ಇದು ಡೆಮಾಕ್ರಸಿ. ಅವರವರ ಅಭಿಪ್ರಾಯಗಳನ್ನು ಸರ್ಕಾರದ ಮುಂದೆ ತರಲಿಕ್ಕೋ ಅಥವಾ ಸರ್ಕಾರಕ್ಕೆ ಹೇಳಲಿಕ್ಕೋ ಅವರವರು ಪ್ರತಿಭಟನೆ ಮಾಡಿದರೆ ನಾನೇನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಮಾಡಲಿ, ಎಲ್ಲರಿಗೂ ಹಕ್ಕಿದೆ. ಆದರೆ ನಮ್ಮ ವಿಷಯ ಇದು ಸ್ಪಷ್ಟವಾಗಿದೆ. ನಿಮ್ಮ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ? ಅರೆ, ನನ್ನ ವಿರುದ್ಧ ಪ್ರತಿಭಟನೆ ಸಕಾರಣ ಇಲ್ದಲೆ ಮಾಡೋದಾದರೆ ಮಾಡ್ಕೊಳ್ಳಿ. ಆರೋಪ ಇದೆ, ಆರೋಪ ಇದ್ರು ಕೂಡ ನಮ್ಮ ಜಿಲ್ಲೆಗೆ ಬರಬಾರ್ದು, ಆರೋಪ ಕಳಂಕ ಮುಕ್ತ. ನೋಡಿ ನೋಡಿ ಅಣ್ಣ, ನೀವು ಆರೋಪ ಮಾಡ್ಬೋದು, ಆರೋಪಕ್ಕೆ ಏನಾರು ಉರುಳಿದೆಯಾ? ಯಾರು ಕೊಟ್ಟವನಿದಾನ, ಯಾರು ತಗೊಂಡವನಿದಾನ, ಅದಕ್ಕೆ ಏನಾದರೂ ಸಮಾಜದ ಮುಂದೆ ಬಿಚ್ಚಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಕೊಟ್ಟರೆ ಸೌದಿ ಕೊಡಬೇಕಾಗಿತ್ತು, ಅಥವಾ ಬಿಟ್ಟರೆ ಈಗ ನೆಕ್ಸ್ಟು ರಾಮುಲು ಕೊಡಬೇಕಾಗಿತ್ತು, ಅಥವಾ ಬೊಮ್ಮಾಯಿ ಅವರು ಕೊಡಬೇಕಿತ್ತು, ಯಡಿಯೂರಪ್ಪನವ್ರು ಕೊಡಬೇಕಾಗಿತ್ತು, ಅವ್ರು ಹೇಳಬೇಕಲ್ಲ. ಹೌದು, ನಾವು ಕೇಳಿದ್ರು, ನಾವು ಕೊಟ್ವಿ ಅಥವಾ ಕೊಟ್ಟಿಲ್ಲ ಹೇಳಬೇಕಲ್ಲ. ಇದು ಯಾವುದು ಇಲ್ದಲೆ ನೀವು ಯಾರೋ ಒಬ್ಬರು ಇಡೀ ಭಾಳ ಭ್ರಷ್ಟ, ಭಾಳ ಕಳ್ಳ, ಭಾಳ ಸುಳ್ಳ ಹೇಳಿಬಿಟ್ರೆ ಆಯ್ತಾ? ನಮಗೆ ಆತ್ಮಸಾಕ್ಷಿ ಇದೆ, ನಮ್ಮ ಕೈ ಬಾಯಿ ಎಲ್ಲ ಸರಿ ಇದ್ದಾವೆ. ನಾವು ಬದುಕಿರೋವರೆಗೆ ಅದನ್ನು ನಂಬಿ ಬದುಕ್ತೀವಿ, ಅನ್ನನೇ ಊಟ ಮಾಡ್ತೀವಿ, ಬೇರೆ ಏನೂ ತಿನ್ನಲ್ಲ. ಆರೋಪ ಸುಳ್ಳು ಅಂತೀರಿ, ಆರೋಪಕ್ಕೆ ಉರುಳೇ ಇಲ್ಲ. ಮಾಡಲಿ, ಯಾರು ಮಾಡಿದ್ದಾರೆ ಉಚ್ಚಾಟನೆ? ಯಾರೋ ಚಟ ಇದ್ದವರು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಯಾವುದು ತಳ ಬುಲ ಇಲ್ಲದವರು ಮಾಡ್ಕೊಂಡಿದ್ದಾರೆ. ಮಾಡಲಿ ಅಧ್ಯಕ್ಷರು ನೀವೇ.